ನಿಮ್ಮೆಲ್ಲರಿಗೂ ಮಹಾಭಾರತ ಸೀರೀಸ್ ತೈಲವರ್ಣ ಚಿತ್ರಗಳು ಕಥೆಯ ಸಮೇತ ನಾಲ್ಕನೆಯ ಸಂಚಿಕೆಗೆ ಸ್ವಾಗತ. ಕಥೆಯಲ್ಲಿ ಇಲ್ಲಿವರೆಗೂ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರ ಜನ್ಮ ಆಗಿರುತ್ತೆ. ಇವರು ಕುರು ವಂಶದ ಭವಿಷ್ಯ ಆಗಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಸಂಚಿಕೆ ಅಂತ ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರ ಈ ಮೂವರು ಹಸ್ತಿನಾಪುರದ ಅರಮನೆಯಲ್ಲಿ ವ್ಯಾಸರ ಕೃಪೆಯಿಂದ ಜನ್ಮ ತಾಳ್ತಾರೆ. ಆದ್ದರಿಂದ ಭೀಷ್ಮರು ಮೂವರನ್ನು ತನ್ನ ಸ್ವಂತ ಮಕ್ಕಳೆಂದು ಭಾವಿಸಿ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಮೂವರ ನಾಮಕರಣ ಶಾಸ್ತ್ರವನ್ನು ಮಾಡಿ ಮುಗಿಸ್ತಾರೆ. ಈ ಚಿತ್ರದಲ್ಲಿ ಅರಮನೆಯ ಒಂದು ದೃಶ್ಯವನ್ನು, ಆ ದೃಶ್ಯದಲ್ಲಿ ಮೂವರ ನಾಮಕರಣ ಶಾಸ್ತ್ರದ ರೀತಿಯನ್ನು, ರಿವಾಜುಗಳನ್ನು ಮತ್ತು ಸೇರಿರುವ ಜನ ಸಮೂಹವನ್ನು ನಾನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮುಂದೆ ಈ ಮೂವರನ್ನು ಭೀಷ್ಮರು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸಿಕೊಡ್ತಾರೆ. ಮೂವರು ವಿದ್ಯಾಭ್ಯಾಸ ಮುಗಿಸಿ ಪ್ರೌಢರಾದ ನಂತರ ಭೀಷ್ಮರು ಮೂವರನ್ನು ಹಸ್ತಿನಾಪುರಕ್ಕೆ ಕರೆತರ್ತಾರೆ. ವಿದ್ಯಾಭ್ಯಾಸ ಈಗಾಗಲೇ ಮೂವರದು ಮುಗ್ದಿರುತ್ತೆ. ಈ ದೃಶ್ಯದಲ್ಲಿ ನಾನು ಭೀಷ್ಮರು ಮೂರು ಮಕ್ಕಳ, ಧೃತರಾಷ್ಟ್ರ, ಪಾಂಡು ಮತ್ತು ವಿದುರರ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು ಹಸ್ತಿನಾಪುರದ ಅರಮನೆಯ ಪ್ರವೇಶವನ್ನು ಮಾಡ್ತಾರೆ ದೃಶ್ಯವನ್ನು ನಾನು ತೋರಿಸಿದೆ. ಧೃತರಾಷ್ಟ್ರ ಮತ್ತು ಪಾಂಡು ಮದುವೆ ವಯಸ್ಸಿಗೆ ಬರ್ತಾರೆ. ಆದ ಕಾರಣ ಭೀಷ್ಮರು ಧೃತರಾಷ್ಟ್ರನಿಗೆ ಗಾಂಧಾರಿ ಜೊತೆ ವಿವಾಹ ನಿಶ್ಚಯ ಮಾಡ್ತಾರೆ. ಗಾಂಧಾರಿ ಗಾಂಧಾರ ದೇಶದವಳು. ಗಾಂಧಾರ ದೇಶ ಇವತ್ತಿನ ಕಂದಹಾರ್ ಅಂದ್ರೆ ಅಫ್ಘಾನಿಸ್ತಾನ ಆ ಕಡೆ ಬರೋ ಜಾಗ. ಧೃತರಾಷ್ಟ್ರ ಕುರುಡನಾಗಿದ್ದರಿಂದ ಗಾಂಧಾರಿಯು ತನ್ನ ಜೀವನ ಪರ್ಯಂತ ತಾನು ಅಂಧೆ ಆಗಬೇಕು, ಯಾಕೆಂದ್ರೆ ತನ್ನ ಪತಿ ಕೂಡ ಅಂಧ ಆಗಿರೋದ್ರಿಂದ ತಾನು ಕೂಡ ಅಂಧೆ ಆಗಿರ್ಬೇಕು ಅಂತ ಬಯಸಿ ತನ್ನ ಕಣ್ಣುಗಳಿಗೆ ತಾನೇ ಬಟ್ಟೆ ಕಟ್ಕೊಳ್ತಾರೆ ಬಟ್ಟೆ. ಹೀಗೆ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ವಿವಾಹ ನೆರವೇರುತ್ತೆ. ಈ ವಿವಾಹಕ್ಕೆ ಅನೇಕ ಜನರು ಸಾಕ್ಷಿಯಾಗ್ತಾರೆ. ಈ ಚಿತ್ರದಲ್ಲಿ ನಾನು ಗಾಂಧಾರಿ ಮತ್ತು ಧೃತರಾಷ್ಟ್ರದ ವಿವಾಹದ ದೃಶ್ಯವನ್ನು ನಾನು ತೋರಿಸಿದೆ. ಧೃತರಾಷ್ಟ್ರ ಹಿರಿಯ ಪುತ್ರನಾದರೂ ಸಹಿತ ಕುರುಡನಾಗಿದ್ದ ಕಾರಣ ರಾಜ್ಯದ ಹಿತದೃಷ್ಟಿಯಿಂದ ಪಾಂಡುವಿಗೆ ಪಟ್ಟಾಭಿಷೇಕ ಮಾಡಿಸುವಂತೆ ಸತ್ಯವತಿಯು ಭೀಷ್ಮರಿಗೆ ಸಲಹೆ ನೀಡ್ತಾರೆ. ಇದರಲ್ಲಿ ನೋಡಿ, ಭೀಷ್ಮ ಉಸ್ತುವಾರಿಯಾಗಿ ರಾಜ್ಯವನ್ನ ನಡೆಸ್ತಾ ಇದ್ರೂ ಸಹಿತ ಪ್ರತಿಯೊಂದು ನಿರ್ಧಾರವನ್ನು ಸತ್ಯವತಿಯ ವಿಚಾರದಂತೆ ಭೀಷ್ಮರು ನಿರ್ಧಾರ ತಗೊಳ್ತಾರೆ. ಭೀಷ್ಮರೇ ಯಾವತ್ತು ಯಾವುದು ನಿರ್ಧಾರವನ್ನು ತಗೊಳ್ತದೆ. ಹಾಗಾಗಿ ಇಲ್ಲಿ ಕೂಡ ಅಷ್ಟೆ, ಧೃತರಾಷ್ಟ್ರ ಕುರುಡನಾಗಿದ್ದಾನ ಕಾರಣಕ್ಕೆ ಪಾಂಡುವಿಗೆ ಪಟ್ಟಾಭಿಷೇಕ ಮಾಡುವಂತೆ ಸತ್ಯವತಿ ತಿಳಿಸ್ತಾರೆ ಭೀಷ್ಮ. ಅದರಂತೆ ಭೀಷ್ಮರು ಪಾಂಡುವಿಗೆ ಪಟ್ಟಾಭಿಷೇಕ ಮಾಡಿಸ್ತಾರೆ. ಈಗ ಪಾಂಡು ಕುರುವಂಶದ ರಾಜ ಆಗ್ತಾನೆ. ಈ ಚಿತ್ರದಲ್ಲಿ ನಾನು ಪಾಂಡುವಿನ ರಾಜ್ಯಾಭಿಷೇಕದ ದೃಶ್ಯವನ್ನು
ತೋರಿಸಿದ್ರು. ಕಡೆ ಕುಂತಿ ಭೋಜನೆಂಬ ರಾಜನು ವಸುದೇವನ ತಂಗಿಯನ್ನು ದತ್ತು ಸ್ವೀಕರಿಸಿ ಅವಳಿಗೆ ಕುಂತಿ ಎಂದು ನಾಮಕರಣ ಮಾಡಿ ಕುಂತಿ ಭೋಜನು ಅವಳನ್ನು ಸಾಕಿ ಬೆಳೆಸ್ತಾನೆ. ಹೀಗೆ ಬೆಳೆಯುತ್ತಿದ್ದಾಗ ದೂರ್ವಾಸ ಮುನಿಗಳು ಕುಂತಿ ಭೋಜನ ಅರಮನೆಗೆ ಬರ್ತಾರೆ. ಕುಂತಿಯು ಅವರಿಗೆ ನಿರಪೇಕ್ಷವಾಗಿ ಸೇವೆ ಮಾಡ್ತಾಳೆ. ಆಗ ದೂರ್ವಾಸರು ಆಕೆಯ ಸೇವೆಗೆ ಪ್ರಸನ್ನರಾಗಿ ದಿವ್ಯ ದೈವಾತ್ಮಕ ಮಂತ್ರಗಳನ್ನ ಕರುಣಿಸ್ತಾರೆ. ಈ ಮಂತ್ರಗಳಿಂದ ಯಾವ ದೇವತೆಯನ್ನು ಪ್ರಾರ್ಥಿಸಿದರೂ ಆ ದೇವತೆಯ ಕೃಪಾಶೀರ್ವಾದದಿಂದ ಪುತ್ರ ಪ್ರಾಪ್ತಿಯಾಗುತ್ತೆ. ಈ ರೀತಿಯಲ್ಲಿ ದೂರ್ವಾಸರು ಹರಸಿ ಕುಂತಿಗೆ ಮಂತ್ರ ದೀಕ್ಷೆಗಳನ್ನು ಕೊಟ್ಟು ಕುಂತಿ ಭೋಜದಿಂದ ಹೊರಟು ಹೋಗ್ತಾರೆ. ಈ ಚಿತ್ರದಲ್ಲಿ ನಾನು ದೂರ್ವಾಸ ಮುನಿಗಳು ಕುಂತಿ ದೇವಿಗೆ ಮಂತ್ರ ಶಕ್ತಿಗಳನ್ನ ಮತ್ತು ಮಂತ್ರ ದೀಕ್ಷೆಗಳನ್ನ ಕೊಡ್ತಾ ಇರೋ ದೃಶ್ಯವನ್ನು ನಾನು ತೋರಿಸಿದ್ದೀನಿ. ಸಾಮಾನ್ಯವಾಗಿ ದೀಕ್ಷೆಗಳನ್ನ ಮಂತ್ರಗಳನ್ನ ಕಿವಿಯಲ್ಲಿ ಹೇಳ್ತಾರೆ. ಈಗ ನೀವು ಚಿತ್ರದಲ್ಲಿ ನೋಡ್ಬೋದು, ಧ್ಯಾನ ಸ್ಥಿತಿಯಲ್ಲಿ ಕುಂತಿಯನ್ನ ಕುಳ್ಳಿರಿಸಿ ದೂರ್ವಾಸರು ಆಕೆಯ ಕಿವಿಯಲ್ಲಿ ಮಂತ್ರಗಳ ಬೋಧನೆಯನ್ನ ಮಾಡ್ತಾ ಇರೋ ದೃಶ್ಯವನ್ನು ನಾನು ತೋರಿಸಿದ್ದೀನಿ. ದೂರ್ವಾಸ ಮುನಿಗಳು ಅರಮನೆಯಿಂದ ಹೊರಟ ನಂತರ ಕುಂತಿ ದೇವಿಗೆ ಈ ಮಂತ್ರಗಳನ್ನು ಪರೀಕ್ಷಿಸುವ ಬಯಕೆ ಆಗುತ್ತೆ. ಒಂದು ದಿನ ಸಂಜೆ ಅರಮನೆಯ ತನ್ನ ಕೊಠಡಿಯ ಬಾಗಿಲ ಬಳಿ ಸೂರ್ಯಾಸ್ತವನ್ನು ಗಮನಿಸ್ತಾ ಕೂತಿರ್ತಾಳೆ ಕುಂತಿ. ಆಗ ಸೂರ್ಯನ ಕುರಿತಾಗಿ ಮಂತ್ರ ಪ್ರಯೋಗ ಮಾಡ್ತಾಳೆ. ಇದರಿಂದ ಪ್ರಸನ್ನನಾದ ಸೂರ್ಯದೇವನು ತನ್ನಷ್ಟೇ ತೇಜಸ್ವಿಯಾದ ಒಂದು ಪುತ್ರನನ್ನು ಕುಂತಿಗೆ ಕರುಣಿಸ್ತಾನೆ. ತಕ್ಷಣ ಎಚ್ಚೆತ್ತ ಕುಂತಿ ಸೂರ್ಯದೇವರಿಗೆ ನಮಿಸಿ, ನಾನಿನ್ನೂ ಚಿಕ್ಕವಳಿದ್ದೇನೆ ಹಾಗೂ ಅವಿವಾಹಿತೆ, ಕೇವಲ ಮಂತ್ರದ ಸತ್ಯಾಸತ್ಯತೆಯನ್ನು ಅರಿಯಲು ಮಂತ್ರವನ್ನು ಉಚ್ಚರಿಸಿದೆ ಅಂತ ಹೇಳ್ತಾಳೆ. ಇದರಿಂದ ಸೂರ್ಯದೇವ, ನೀನು ಸಂತೋಷದಿಂದ ಮಂತ್ರವನ್ನು ಉಚ್ಚರಿಸಿದೆ, ಆದ್ದರಿಂದ ನಾನು ವರವನ್ನು ಕರುಣಿಸಿದೆ, ವೃತ ಹೋಗಲಾರೆ. ಅಂದ್ರೆ ಅವರು ಹೇಳೋದು, ನೀವು ಮಂತ್ರವನ್ನ ಹೇಳಿದಿರಿ, ನಾನು ಮಂತ್ರದಿಂದ ಸಂತೋಷ ಪಟ್ಟು ಬಂದೆ, ಬಂದಾಗ ಸುಮ್ಮನೆ ಹೋಗೋದಿಕ್ಕಾಗೋದಿಲ್ಲ, ನೀವು ಬೇಡಿದ್ದವರ ನಾನು ಕರುಣಿಸಿದ್ದೀನಿ ಅಂತ ಹೇಳ್ತಾರೆ ಸೂರ್ಯದೇವ. ಮುಂದುವರೆದು ಹೇಳ್ತಾರೆ, ಚಿಂತಿಸಬೇಡ, ನಿನ್ನ ಕನ್ನತ್ವಕ್ಕೆ ಭಂಗವಾಗುವುದಿಲ್ಲ ಅಂತ ಹೇಳಿ ಸೂರ್ಯದೇವರು ಪುನಃ ಅಂಬರಕ್ಕೆ ಏರ್ಬಿಡ್ತಾರೆ. ಈ ಚಿತ್ರದಲ್ಲಿ ನಾನು ಕುಂತಿ ಮಂತ್ರವನ್ನು ಪರೀಕ್ಷಿಸಿದ ತಕ್ಷಣ, ಮಂತ್ರವನ್ನು ಪ್ರಯೋಗಿಸಿದ ತಕ್ಷಣ ಸೂರ್ಯದೇವರು ಪ್ರತ್ಯಕ್ಷರಾಗಿ ಕರುಣನನ್ನು ವರಪ್ರಸಾದವಾಗಿ ಕುಂತಿಗೆ ಕರುಣಿಸುವ ದೃಶ್ಯವನ್ನು ನಾನು ತೋರಿಸಿದ್ದೀನಿ. ಈ ಚಿತ್ರ ತುಂಬ ವಿಶೇಷವಾಗಿದೆ, ಯಾಕೆಂದರೆ ನೀವು ತುಂಬ ಕಡೆ ನೋಡಿರ್ತೀರ ಸೂರ್ಯದೇವರ ಮೂರ್ತಿಯನ್ನು ಮತ್ತು ಚಿತ್ರಗಳನ್ನು, ಈ ಥರ ಸಾಮಾನ್ಯವಾಗಿ ನೀವೆಲ್ಲೂ ನೋಡಿರೋದಿಲ್ಲ. ಸೂರ್ಯದೇವರು ದಿನಕ್ಕೆ ಒಂದು ಸಲ ಕ್ರಮಿಸ್ತಾನೆ, 24 ಗಂಟೆ ಇರುತ್ತೆ. ಈ ಚಿತ್ರದಲ್ಲಿ ನಾನು ಸೂರ್ಯದೇವರು ಸಂಚರಿಸುವ ರಥವನ್ನ 24 ಚಕ್ರಗಳ ಜೊತೆ ತೋರಿಸಿದ್ದೀನಿ. ಒಂದು ಕಡೆ 12 ಚಕ್ರ ಇರುತ್ತೆ, ಇನ್ನೊಂದು ಕಡೆ 12 ಚಕ್ರ ಇರುತ್ತೆ. ಈ ರಥಕ್ಕೆ ಒಂದು ಕಡೆ ಇರುವ 12 ಚಕ್ರ
ದಿನದ 12 ಗಂಟೆಯನ್ನು ಸೂಚಿಸಿದ್ರೆ ಇನ್ನೊಂದು ಕಡೆ ಇರೋ 12 ಚಕ್ರ ರಾತ್ರಿ 12 ಗಂಟೆಯನ್ನು ಸೂಚಿಸುತ್ತೆ. ಆಗ ಸೂರ್ಯದೇವರು ನಮಗೆ ಕಾಣೋದಿಲ್ಲ ರಾತ್ರಿ ಸಮಯದಲ್ಲಿ, ಹಗಲು ಸಮಯದಲ್ಲಿ ನಮಗೆ ಕಾಣ್ತದೆ. ಆ ಒಂದು ದೃಶ್ಯವನ್ನು ನಾನು ಆ ಒಂದು ಚಿತ್ರವನ್ನು ನಾನು ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದು ಅವರ ತಂದೆಯಾದ ಸೂರ್ಯನಿಂದ ಬಂದದ್ದು ವರಪ್ರಸಾದ. ಈ ಮಗುವನ್ನು ಕೆಲ ಕಾಲ ಆದಷ್ಟು ಮುದ್ದಿಸ್ತಾಳೆ, ಅದ್ರ ಮುಂದೆ ಅಳ್ತಾಳೆ, ಇದೆಲ್ಲ ಆಗತ್ತೆ. ಕೊನೆಗೆ ಮುಂದೆ ಬರುವ ಆ ಬೇಡವಾದ ಘಟನೆಗಳನ್ನ ಹಾಗೆ ಸ್ಮೃತಿಗೆ ತೆಗೆದುಕೊಳ್ತಾಳೆ ಕುಂತಿ. ಹಾಗೆ ಯೋಚನೆ ಮಾಡ್ತಾ ಬೇರೆ ದಾರಿನೇ ಕಾಣದೆ ಅವಳು ಆ ಮಗುನ ಒಂದು ಬುಟ್ಟಿಯಲ್ಲಿ ಇಟ್ಟು ನದಿಯ ನೀರಿನಲ್ಲಿ ತೇಲಿ ಬಿಟ್ಬಿಡ್ತಾಳೆ. ಈ ಚಿತ್ರದಲ್ಲಿ ನಾನು ಕುಂತಿದೇವಿ ತನ್ನ ಸೂರ್ಯದೇವನ ವರಪುತ್ರನಾದ ಕರ್ಣನನ್ನ ಒಂದು ಬುಟ್ಟಿಯಲ್ಲಿ ಇಟ್ಟು ನದಿಯಲ್ಲಿ ತೇಲಿ ಬಿಡುವಂತ ದೃಶ್ಯವನ್ನು ನಾನು ತೋರಿಸಿದ್ದೀನಿ. ಎಲ್ಲರಿಗೂ ಮರಳಿ ಸ್ವಾಗತ. ಈ ಸಂಚಿಕೆಯನ್ನು ಆನಂದಿಸಿದ್ರಿ ಅಂತ ನಾನು ಅಂದ್ಕೊಳ್ತೀನಿ. ಜೀವನದಲ್ಲಿ ಏನನ್ನಾದರೂ ಪರೀಕ್ಷೆ ಮಾಡಬೇಕು ಅಂತ ಹೋದರೆ ಆ ಪರೀಕ್ಷೆಯಿಂದ ಆಗೋ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ಯಾರಿಂದನೂ ಊಹಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಪಾಪ ಕುಂತಿ ಪರಿಸ್ಥಿತಿ ಕೂಡ ಇದೇ ಆಯಿತು. ಆಕೆ ಸೂರ್ಯದೇವನನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಿ ಒಂದು ಮಗುವನ್ನು ಪಡಿತಾಳೆ. ನೋಡೋಣ ಕಥೆಯಲ್ಲಿ ಮುಂದೆ ಏನಾಗುತ್ತೆ. ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಯಾರಿಗಾದರೂ ಮಹಾಭಾರತದ ಇಂದಿನ ಸಂಚಿಕೆ ಮತ್ತು ಇದರ ಹಿಂದಿನ ಸಂಚಿಕೆಗಳ ಚಿತ್ರಗಳು ಪ್ರಿಂಟ್ ಆನ್ ಕ್ಯಾನ್ವಾಸ್, ಪ್ರಿಂಟ್ ಆನ್ ಪೇಪರ್ ಯಾವುದು ಬೇಕಿದ್ರೂ ಸ್ವಾಮಿ ಆರ್ಟ್ಸ್ .com ಸಿಗತ್ತೆ. swamiarts.com ಹೋಗಿ ಪ್ರಿಂಟ್ಸ್ ಅಂತ ಕ್ಲಿಕ್ ಮಾಡಿ, ನಂತರ ಮಹಾಭಾರತ ಆರ್ಟ್ಸ್ ಅಂತ ಕ್ಲಿಕ್ ಮಾಡಿ. ಪ್ರಿಂಟ್ಸಲ್ಲಿ ನಿಮಗೆ ಯಾವುದು ಚಿತ್ರ ಪ್ರಿಂಟೆಡ್ ಫಾರ್ಮ್ಯಾಟ್ ಬೇಕು ಅದನ್ನು ಪ್ರಿಂಟ್ ಮಾಡಿ ನಿಮಗೆ ಕಳಿಸ್ತಾರೆ. ನೀವೇನು ಅಡ್ರೆಸ್ ಎಂಟ್ರಿ ಮಾಡಿರ್ತೀರಾ ಆ ಅಡ್ರೆಸ್ಗೆ ನಿಮಗೆ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಮುಂದಿನ ವಾರ. ಧನ್ಯವಾದಗಳು. ಶುಭ ಮಸ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.